ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ ಇವತ್ತು ಆರ್ ಸಿ ಬಿ ಮತ್ತೆ ಆರ್ ಆರ್ ವಿರುದ್ಧ ಸೋಲು ಅನುಭವಿಸಿದೆ. ಅಂದರೆ ಆರು ವಿಕೆಟ್ಗಳಿಂದ ದೊಡ್ಡ ಮಟ್ಟದಾಗಿ ಸೋಲು ಅನುಭವಿಸಿದೆ. ಸೋತ ನಂತರ ನಮ್ಮ ಆರ್ ಸಿ ಬಿ ತಂಡ ಏನಕ್ಕಾಗಿ ಸೋಲ್ತು, ಹಾಗೆ ವಿರಾಟ್ ಕೊಹ್ಲಿ ಬಗ್ಗೆ ಡೂಪ್ಲಿಸಿಸ್ ಏನು ಹೇಳ್ತಾರೆ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿಸಿದ್ರೆ. ಸ್ನೇಹಿತರೆ, ಮೊದಲ ಬ್ಯಾಟಿಂಗ್ ಮಾಡಿದ ನಮ್ಮ ಆರ್ ಸಿ ಬಿ ತಂಡ ನಿಗದಿತ 20 ಓವರ್ನಲ್ಲಿ 183 ರನ್ ಮಾಡ್ತಾ ಇದೆ. ಇದಕ್ಕೆಲ್ಲ ಅಂದರೆ ಕೊಹ್ಲಿ ಅವರು 113 ರನ್ ಮಾಡ್ತಾರೆ, 4 6 12 ಬೌಂಡ್ರಿ ಮುಖಾಂತರ 72 ಸಿಕ್ಸ್ಗಳಲ್ಲಿ. ಡೂಪ್ಲಿಸಿಸ್ 44 ರನ್ ಮಾಡ್ತಾರೆ, 33 ಸಿಕ್ಸ್ಗಳಲ್ಲಿ 2 6 2 ಬೌಂಡ್ರಿ ಹೊಡಿತಾರೆ. ಆದರೆ ಇಲ್ಲಿ ಮ್ಯಾಕ್ಸ್ವೆಲ್ ಕೂಡ ಏನು ಮಾಡೋಕ್ಕಾಗಲ್ಲ, ಹಾಗೇ ಯಾರು ಏನು ಮಾಡೋಕ್ಕಾಗಲ್ಲ. ಇವರಿಬ್ಬರೇ ಆಡಿದ್ದು ಇವತ್ತಿನ ಪಂದ್ಯದಲ್ಲಿ. ಅದನ್ನು ಗುರಿ ಬೆನ್ನತ್ತಿದ ರಾಜಸ್ಥಾನ್ ತಂಡದವರು 19.1 ಓವರ್ನಲ್ಲಿ 189 ರನ್ ಮಾಡ್ತಾರೆ ಜಯ. ಮತ್ತೆ ಇಲ್ಲಿ ಬಟ್ಲರ್ ಶತಕ ಬರುತ್ತೆ, 58 ಸಿಕ್ಸ್ಗಳಲ್ಲಿ 4 6 9 ಬೌಂಡ್ರಿ. ಸಂಜು ಸ್ಯಾಮ್ಸಂಗ್ ಅವರು ಕೂಡ ಸಖತ್ ಬ್ಯಾಟಿಂಗ್ ಆಡ್ತಾರೆ, 69 ರನ್ ಮಾಡ್ತಾರೆ. ಇವರಿಬ್ಬರೇ ಆರ್ ಸಿ ಬಿ ಮ್ಯಾಚ್ ಕಸಿದ್ಕೊಂಡಿದ್ದು ಹೇಳ್ಬೋದಾಗಿದೆ. ಮ್ಯಾಚ್ ಸೋಲಕ್ಕೆ ಏನು ಕಾರಣ ಅಂದರೆ, ಮೊದಲನೇದಾಗಿ ಹೇಳಬೇಕಾದ್ರೆ ಇವಾಗ ಆರ್ ಸಿ ಬಿಯಲ್ಲಿ ಒಂದು ಬ್ಯಾಟಿಂಗ್ ಚೆನ್ನಾಗಿಲ್ಲ, ವಿರಾಟ್ ಕೊಹ್ಲಿ ಬಿಟ್ಟರೆ ಯಾರೂ ಆಡಿಲ್ಲ. ಹಾಗಾಗಿ ಫೀಲ್ಡಿಂಗ್ ಸಂದರ್ಭದಲ್ಲಿ ಕ್ಯಾಚ್ ಬಿಡ್ತಾರೆ, ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಡ್ತಾರೆ. ಹಾಗೆಯೇ ಇಲ್ಲಿ ಎಸ್ ದಯಾಳ್ ಅವರು ಕ್ಯಾಚ್ ಬಿಡ್ತಾರೆ, ಇದೇ ಒಂದು ದೊಡ್ಡ ಮಟ್ಟದಾಗಿ ಸೋಲಿಗೆ ಕಾರಣರಾಗುತ್ತೆ ಅಂತ ಹೇಳ್ಬೋದಾಗಿದೆ. ಇವಾಗ ಡೂಪ್ಲೆಸಿಸ್ ಅವರು ಏನು ಹೇಳ್ತಾರೆ ಇಲ್ಲಿ ನೋಡ್ಬೋದು, ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು, ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಆ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ರು ನಮ್ಮ ಕಡೆಯಿಂದ, 113 72 ಸ್ಥಳಗಳಲ್ಲಿ ಇವರು ಗೆಲುವಿಗೆ ರೂವಾರಿ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆವು. ಆದರೆ ನಮ್ಮ ಬಾಲರ್ಸ್ಗಳು ನಮಗೆ ಕೈ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಅವ್ರ ಕಡೆಯಿಂದ ಬೌಲಿಂಗ್ ವಿಭಾಗದಲ್ಲಿ ಪವರ್ ಪ್ಲೇನಲ್ಲಿ ಅದ್ಭುತವಾದಂಥ ಬೌಲಿಂಗ್ ಮಾಡಿದ್ರು. ಅಶ್ವಿನ್ ಮತ್ತು ಚಹಲ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆದರೆ ನಮ್ಮ ತಂಡದಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಮ್ಯಾಕ್ ಡಗರ್ ಮತ್ತು ಅದ್ಭುತವಾದಂಥ ಸ್ಪಿನ್ನರ್ಗಳು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಾಡಿದ್ದು. ಅವರೇ ಒಂದು ಅಂದರೆ ಪವರ್ ಪ್ಲೇನಲ್ಲಿ ಮ್ಯಾಕ್ ಡಗರ್ ಅವರು 20 ರನ್ ಕೊಟ್ಟಿದ್ದರಿಂದ ಮ್ಯಾಚ್ ಶಿಫ್ಟ್ ಆಯಿತು ಅವ್ರ ಕಡೆ. ಬಟ್ಲರ್ ಅವರು ಫಾರ್ಮ್ನಲ್ಲಿ ಇದ್ದಿದ್ದಿಲ್ಲ, ಆದರೂ ಕೂಡ ಫಾರ್ಮ್ಗೆ ಆ ಅವರು ಒಂದೇ ಓವರ್ನಲ್ಲಿ ಫಾರ್ಮ್ಗೆ ಬಂದು ಶತಕ ಹೊಡೆದು ಪಂದ್ಯವನ್ನು ಕಸ್ಕೊಂಡ್ರು. ಇದೇ ಒಂದು ದೊಡ್ಡ ಮಟ್ಟದಾಗಿ ಸೋಲಿಗೆ ಕಾರಣ ಆಗುತ್ತೆ. ಹಾಗೆ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಟಿದ್ದು, ಎಸ್ ದಯಾಳ್ ಅವರು ಕ್ಯಾಚ್ ಬಿಟ್ಟಿದ್ದು ಒಂದು ನಮಗೆ ದೊಡ್ಡ ಹೊಡೆತ ಆಗುತ್ತೆ. ಆದರೆ ಇಲ್ಲಿ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೂಡ ಬಂದಿಲ್ಲ. ನಾನೇ ಚೆನ್ನಾಗಿಲ್ವೋ ಅಥವಾ ನಮ್ಮ ಟೀಮೇ ಚೆನ್ನಾಗಿಲ್ವೋ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಡೂಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಏನು ಮಾಡೋಕ್ಕಾಗಲ್ಲ. ಮ್ಯಾಕ್ಸ್ವೆಲ್ ಅವರು ಫಾರ್ಮ್ ಬರಬೇಕು, ಗ್ರೀನ್ ಅವರು ಫಾರ್ಮ್ಗೆ ಬರಬೇಕು, ರಜತ್ ಪಟೀದರ್ ಅವರು ಫಾರ್ಮ್ ಬರಬೇಕು. ಇವರೆಲ್ಲ ಫಾರ್ಮ್ ಬಂದರೆ ನಾವು ಪಂದ್ಯ ಗೆಲ್ತೀವಿ ಅಂತ ಕೂಡ ಯಾರು ಹೇಳ್ತಾರೆ ಅಂದರೆ ಮೇಲೆ ಡೂಪ್ಲೆಸಿಸ್ ಅವರು ಹೇಳ್ತಾರೆ. ಇವತ್ತು ಅದ್ಭುತವಾದ ಪ್ರದರ್ಶನ ಕೊಟ್ಟರು ರಾಜಸ್ಥಾನದವರು, ಅವರಿಗೂ ಕ್ರೆಡಿಟ್ ಹೋಗಬೇಕು. ಹಾಗಾಗಿ ನಮ್ಮ ತಂಡ ಸೋಲಿಗೆ ಕಾರಣ ಇಲ್ಲಿ ಬಟ್ಲರ್ ಮತ್ತು ಸಂಜು ಸ್ಯಾಮ್ಸಂಗ್ ಆಗ್ತಾರೆ ಅಂತ ಕೂಡ ಇದೊಂದು ಇನ್ನೊಂದು ಮಾತು ಹೇಳ್ತಾರೆ. ಏನಂತೀರಿ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಎಲ್ಲಿ ಎಡಿತು, ಆದರೆ ನಮ್ಮ ಮುಂದೆ ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.